ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಗ್ಯಾರಂಟಿ ಯೋಜನೆಗಳಿಗೆ ದಲಿತ ಸಮುದಾಯದ ಅನುದಾನವನ್ನು ಬಳಕೆ ಮಾಡ್ಕೊಳ್ತಾ ಇರೋದು ರಾಜ್ಯ ಸರ್ಕಾರ. 11,000 ಕೋಟಿ ಏನು ಅನುದಾನವನ್ನು ಬಳಕೆ ಮಾಡ್ಕೊಳ್ತಿರೋದು ಸರಿನಾ ತಪ್ಪಾ? ಸಾಕಷ್ಟು ಜನ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಬೆಂಬಲಿಗರು ಸೇರಿದಂತೆ ಬಿ ಜೆ ಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಮಾಡಿತು. ದಲಿತರು ಏನೇ ಮಾಡಿದರೂ ಮತ ನೀಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ನೀವು ದಲಿತರ ಪರ ಅಂತ ಹೇಳ್ಕೊಳ್ತಾರೆ, ಆದರೆ ಸಿದ್ದರಾಮಯ್ಯ ದಲಿತರ ಹಿತವನ್ನು ಕಡೆಗಣಿಸಿದ್ದಾರೆ. ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣದ ಮೇಲೆ ಕಾಂಗ್ರೆಸ್ ವಕ್ರದೃಷ್ಟಿ ಬಿದ್ದಿದೆ. ಸರ್ಕಾರ ಶಕ್ತಿ ಯೋಜನೆಗೆ ಈ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಬಳಕೆ ಮಾಡ್ತಾ ಇದೆ. ಬಸ್ ಹತ್ತವರನ್ನು ನೀವು ಎಸ್ ಸಿ ಎಸ್ ಟಿ ಅಂತ ಕೇಳ್ತೀರಾ? ಯಾವ ಗೃಹಿಣಿ ಎಸ್ ಸಿ, ಯಾವ ಗೃಹಿಣಿ ಎಸ್ ಟಿ ಅಂತ ಗುರುತು ಮಾಡ್ತೀರಾ? ದಲಿತರಿಗೆ 11,000 ಕೋಟಿ ರೂಪಾಯಿ ಅನುದಾನ ಕೊರತೆ ಆಗಿದೆ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ಮಾಡಿದ್ರು. ಏನು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಮೀಸಲಾಗಿಡ್ತಾ ಇದೆ ರಾಜ್ಯ ಸರ್ಕಾರ, ಅದರ ವಿರುದ್ಧ ಇವತ್ತು ಬೆಂಗಳೂರಿನಲ್ಲಿ ಬಿ ಜೆ ಪಿ ಪ್ರತಿಭಟನೆ ನಡೆಸ್ತು. ಈ ವೇಳೆ ಮಾತನಾಡಿದ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ, ಈ ಹಣ ಇದ್ದಿದ್ರೆ 1,000 ಗಂಗಾ ಕಲ್ಯಾಣ ವಸತಿ ನಿಲಯ ನಿರ್ಮಾಣ ಮಾಡಬಹುದಾಗಿತ್ತು, ಜೊತೆಗೆ ಸ್ವಯಂ ಉದ್ಯೋಗ ಕೂಡ ಆಗ್ತಾ ಇತ್ತು. ಇದೀಗ ದಲಿತರಿಗೆ 11,000 ಕೋಟಿ ಇರುವ ಹಣ ಕೊರತೆ ಆಗಿದೆ. ಸಾಲ ಮಾಡಿ ಗ್ಯಾರಂಟಿ ಹಣ ಗ್ಯಾರಂಟಿಗಳಿಗೆ ಹಣ ನೀಡಬಹುದಾಗಿತ್ತು. ದಲಿತರ ಹಣವನ್ನು ಗ್ಯಾರಂಟಿಗಳಲ್ಲಿ ಬಳಕೆ ಮಾಡಿ ಯೋಜನೆ ಹಾಗೇ ಇರೋ ಥರ ಮಾಡ್ತಾ ಇದ್ದಾರೆ. ದಲಿತ ಸಮುದಾಯಕ್ಕೆ ಇದು ಮಾಡಿದ ಅನ್ಯಾಯ. ಯಾರು ದಲಿತರು ಯಾರು ದಲಿತರ ಅಲ್ಲ ಅಂತ ಗ್ಯಾರಂಟಿ ಫಲಾನುಭವಿಗಳಲ್ಲಿ ಹೇಗೆ ಗುರುತಿಸ್ತೀರಾ ಸಿ ಎಂ ಸಿದ್ದರಾಮಯ್ಯನವರೇ? ರಾಜ್ಯ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಬಿ ಡಿ ಎ ಅಧಿಕಾರಿಗಳಿಗೆ 105 ಕೋಟಿ ರೂಪಾಯಿ ಸಂಗ್ರಹಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡಿದ್ದಾರೆ. ಇದರನ್ನು ವಿವರವಾಗಿ ಪಡ್ಕೊಂಡು ನಾವು ವಾಗ್ದಾಳಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಕೂಡ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸೊ ಈ ಒಂದು ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್, ಚಲವಾದ ನಾರಾಯಣಸ್ವಾಮಿ, ಕೋಟಾ ಶ್ರೀನಿವಾಸ ಪೂಜಾರಿ ಎಲ್ಲರೂ ಕೂಡ ಭಾಗಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋದು ದೊಡ್ಡ ಕೂಗಾಗ್ತಾ ಇದೆ. ಸಾಕಷ್ಟು ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಗಳು ಕೂಡ ಈ ಒಂದು ನಿಲುವಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವ್ರು ಹೇಳೋದೆ ಬೇರೆ, ಏನು 11,000 ಕೋಟಿ ಹಣವನ್ನು ನಾವು ದಲಿತರಿಗೆ ಉಪಯೋಗ ಮಾಡ್ತೀವಿ, ಬೇರೆ ಬೇರೆ ಯೋಜನೆ ಆದರೂ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ಆ ಹಣ ದಲಿತರಿಗೆ ಹೋಗೋ ಥರ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ನಡೆ ಸ್ವಲ್ಪ ಆಕ್ರೋಶಕ್ಕೆ ಕಾರಣ ಆಗಿದೆ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಎಸ್ ಸಿ, ನಾವು ಮುಂದಿನ ಸಿದ್ದಿಗೆ ಹೋಗೋಣ.